ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ಕಂಟಿನ್ಯೂಯೇಷನ್ ಆಫ್ ಪಾರ್ಟ್ ಒನ್ ವಿಡಿಯೋ ಇದು ಇದರಲ್ಲಿ ಏನಪ್ಪ ಅಂದರೆ ನಾವು ಯಾವ ಥರ ಒನ್ ಡೇಲಿ ಧರ್ಮಸ್ಥಳಕ್ಕೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅಂತ ತೋರಿಸ್ತೀನಿ ಇದು ಬಂದುಬಿಟ್ಟು ಅಣ್ಣಪ್ಪ ಟೆಂಪಲ್ಲು ಅಣ್ಣಪ್ಪ ಟೆಂಪಲ್ ಆಪೋಸಿಟ್ ಇರುವಂಥದ್ದು ರತ್ನಗಿರಿ ರತ್ನಗಿರಿ ಯಾವುದಪ್ಪ ಅಂದರೆ ಒಂದು ಮೂರ್ತಿ ಇದೆ ಮೇಲೆ ಅದು ಗೊಮ್ಮಟೇಶ್ವರನ ಮೂರ್ತಿ ಆ ಗೊಂಬೇಶ್ವರನ ಮೂರ್ತಿ ಇರೋದಕ್ಕೋಸ್ಕರ ಇದು ಬಾಹುಬಲಿ ಬೆಟ್ಟ ಅಂತಲೂ ಕೂಡ ಕರೀತಾರೆ ಇದು ನೋಡಿ ಎಂಟ್ರೆನ್ಸಲ್ಲಿ ಈ ಥರ ಒಂದು ಗೇಟ್ ಥರ ಇದೆ ಸೂಪರಾಗಿ ಮಾತ್ರ ನೋಡೋದಕ್ಕೆ ಫುಲ್ ಹಸ್ರ ಹಸ್ರಾಗಿ ಒಳ್ಳೆ ಕಾಡ್ ಫೀಲಿಂಗ್ ಬಂತು ನನಗಂತೂ ಮೆಟ್ಲಂತೂ ನೋಡಿ ಈ ಥರ ಇಪ್ಪತ್ತು ನಿಮಿಷದವರೆಗೂ ಇರುತ್ತೆ ನಾವು ಫಾಸ್ಟಾಗಿ ಹತ್ತಿರ ಫಾಸ್ಟಾಗಿ ಹತ್ಬೋದು ಅಕ್ಕಪಕ್ಕ ಫುಲ್ ಇದೇ ಥರ ಇರುತ್ತೆ ಸ್ಲಿಪ್ಪರ್ಸ್ ಬೇಕಂದ್ರೆ ಕೆಳಗಡೆನೂ ಬಿಡ್ಬೋದು ಅಥವಾ ಮೇಲೆ ಕೂಡ ಬಿಡ್ಬೋದು ಮೇಲೆ ಹೋಗ್ತಾ ಹೋಗ್ತಾನೆ ಅಲ್ಲೂ ಒಂಥರ ಓಪನಿಂಗ್ ಇತ್ತು ಅಲ್ಲೂ ಕೂಡ ಹೋಗಿ ನೋಡಿದ್ರೆ ಈ ಥರ ಎಷ್ಟು ಗೊತ್ತಾ ಫ್ರೆಂಡ್ಸ್ ಫುಲ್ಲು ಗ್ರೀನರಿ ಗ್ರಾಸು ಮತ್ತು ಅಲ್ಲಿ ಒಂದು ದೊಡ್ಡ ಶಿಲಾಮೂರ್ತಿ ಅದನ್ನು ನೋಡೋದಕ್ಕೆ ಮಾತ್ರ ಸೂಪರಾಗಿತ್ತು ಅದಕ್ಕೆ ಮಂಗಳಾರತಿ ಮಾಡಿದ್ರು ಮಂಗಳಾರತಿ ಮಾಡಿ ನಮಗೆ ಮಂಗಳಾರತಿ ಕೊಟ್ಟರು ಸೊ ಅದನ್ನು ನಾನು ಇವಾಗ ನಿಮಗೆ ಇದ್ರ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಸೊ ಇದ್ರ ಹಿಸ್ಟ್ರಿ ಏನಪ್ಪ ಅಂದರೆ ಏನೇನು ಇದು ಬಂದು ದೇವಾಲಯದ ಪಟ್ಟಣವಾದ ಧರ್ಮಸ್ಥಳದ ಭಕ್ತಿ ಮತ್ತು ಉಲ್ಲಾಸದ ನಡುವೆ ಮಂಜುನಾಥ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ಸುಂದರವಾದ ಹಾದಿಯಲ್ಲಿದೆ ಭಗವಾನ್ ಬಾಹುಬಲಿಯ ಭವ್ಯವಾದ ದೇವಾಲಯವು ಮೂವತ್ತೊಂಬತ್ತು ಅಡಿ ಎತ್ತರದಲ್ಲಿದೆ ಇದು ಬಂದ್ಬಿಟ್ಟು ಮೂವತ್ತೊಂಬತ್ತು ಅಡಿ ಎತ್ತರದಲ್ಲಿದೆ ಅಂತೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಪ್ರಸಿದ್ಧ ಶಿಲ್ಪಿ ರೇಂಜಾಳ ಗೋಪಾಲಕೃಷ್ಣ ಶೆಣೈ ಅವರು ಶ್ರೀ ರತ್ನವರ್ಮ ಹೆಗಡೆಯವರ ನೇತೃತ್ವದಲ್ಲಿ ಕೆತ್ತಿಸಿದರು ಯಾರು ರತ್ನವರ್ಮ ಹೆಗಡೆಯವರು ಇದ್ದಾಗ ಇದನ್ನು ಕೆತ್ತಿಸಿದ್ದು ಶ್ರೀ ರತ್ನವರ್ಮ ಹೆಗಡೆಯವರು ಸ್ವ ಸ್ವ ಸ್ವರ್ಗೀಯ ನಿವಾಸಕ್ಕೆ ತೆರಳಿದ ನಂತರ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರತ್ನಗಿರಿ ಬೆಟ್ಟದ ಮೇಲೆ ಪ್ರತಿಮೆಯನ್ನು ಸ್ಥಾಪಿಸಿದರು ಅವರು ಕೆತ್ತಿಸಿದ್ರು ಅವರು ನಿಧನರಾದ ಮೇಲೆ ಏನಪ್ಪ ಮಾಡಿದ್ರು ಶ್ರೀ ವೀರೇಂದ್ರ ಹೆಗಡೆ ಅವರು ಬಂದುಬಿಟ್ಟು ಅದನ್ನು ಸ್ಥಾಪನೆ ಮಾಡಿದ್ರು ಎಲ್ಲಿ ರತ್ನಗಿರಿ ಬೆಟ್ಟ ಬೆಟ್ಟದ ಮೇಲೆ ಸೊ ಅದಕ್ಕೋಸ್ಕರ ಅದನ್ನು ರತ್ನಗಿರಿ ಅಂತಲೂ ಕರೀತಾರೆ ರತ್ನ ಅಂದರೆ ಹೆಸರು ಅವ್ರದ್ದು ಮತ್ತು ವ ಗಿರಿ ಅಂದರೆ ಗೊತ್ತಿರುತ್ತೆ ಬೆಟ್ಟ ಅಂತ ಸೊ ರತ್ನಗಿರಿ ಅಂತ ಸುಮಾರು ಇಪ್ಪತ್ತು ನಿಮಿಷ ಕಾಲ ಬೆಟ್ಟದ ಮೇಲೆ ನಡಿಬೇಕಾಗತ್ತೆ ಅದ್ರ ಮೂಲಕ ರಸ್ತೆಗಳು ಇರುತ್ತೆ ರಸ್ತೆಗಳಲ್ಲಿ ಹೋಗ್ಬೋದು ಮತ್ತೆ ಇಲ್ಲಿ ಅಂದರೆ ಅಂದ್ರೆ ಒಂದು ಕೋತಿಗಳು ಕ ಕೂಡ ಕಾಣಲಿಲ್ಲ ನಮಗೆ ಆಮೇಲೆ ಏನು ಏನಂದ್ರೆ ಅಲ್ಲಿ ಇನ್ನೊಂದು ಕಡೆ ಅದ್ರ ಪಕ್ಕನೇ ಅದನ್ನ ಯಾವ ಥರ ಸ್ಥಾಪನೆ ಮಾಡಿದ್ರು ಯಾ ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಆ ಮೂರ್ತಿ ಎಷ್ಟು ದೊಡ್ಡ ಕಲ್ಲದು ಸ್ಟ್ಯಾಚು ಎಲ್ಲಾನು ಕೂಡ ಪಿನ್ ಟು ಪಿನ್ ಎಲ್ಲ ಅಲ್ಲಿದೆ ಸೂಪರಾಗಿತ್ತು ಮಾತ್ರ ಇದು ಎಕ್ಸ್ಪೀರಿಯನ್ಸ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು ಮತ್ತು ಆ ಕಡೆ ಬೆಟ್ಟ ಗುಡ್ಡ ಎಲ್ಲ ಇತ್ತು ಸೊ ಅಲ್ಲಿ ಹೋಗಿ ಒಂದಷ್ಟು ಫೋಟೋ ಶೂಟ್ಸ್ ಮಾಡ್ಕೊಂಡ್ವಿ ಮತ್ತು ಈ ಇದು ಬಾಹುಬಲಿ ಅಂದರೆ ಎದುರುಗಡೆ ಒಂದು ಗರಡಗಂಬ ಇದೆ ಅದನ್ನು ನೋಡ್ಬೋದು ಅದ್ರ ಪಕ್ಕನೇ ಎರಡು ಆನೆಗಳಿತ್ತು ಆನೆಗಳ ಸ್ಟ್ಯಾಚುನ ಮುಟ್ಟಬಾರ್ದು ಅಂತ ಹೇಳಿದ್ರು ಸೊ ಮುಟ್ಟ ಇಟ್ಲಿಲ್ಲ ಅದರ ಪಕ್ಕ ಫೋಟೋಸ್ ತಗೊಳ್ಳೋದಕ್ಕೆ ಆಗಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಟಾಟಾ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋ